ಯುಎಇಲಿರುವಂತಹ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದಂತಹ ಮಿಸ್ಟರ್ ಶವಿದ್ ಮೊಹಮ್ಮದ್ ಅವರನ್ನ ನಾವಿವತ್ತು ಇಂಟರ್ವ್ಯೂ ಮಾಡಕ್ ಹೋಗ್ತಾ ಇದ್ವಿ. ನಮಸ್ಕಾರ ಸರ್. ನಮಸ್ಕಾರ. ಹಲೋ. ಹಲೋ. ಹಾ ಅಂಕಲ್ ಹೇಳಿ. ಏನಪ್ಪಾ ನಿನ್ನ ಚಾನಲ್ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಹೀಗೆ ಮುಂದುವರೆದ್ರೆ ನಿನ್ನ ಚಾನಲ್ ಮುಂದೆ ಎಲ್ಲಾ ಚಾನಲ್ಗಳು ಮಾಯವಾಗಿ ಹೋಗ್ತವೆ. ಆ ತರ ಆದ್ರೆ ಓಕೆ. ನನ್ ಜೊತೆ ಮಾತಾಡೋದಕ್ಕೆ ಇವಾಗ ಟೈಮ್ ಸಿಕ್ತಾ? ಚೆನ್ನಾಗಿ ಹೇಳ್ದೆ ನೀನು. ಇಲ್ಲಿ ಬಂದ ಮೇಲೆ ನನಗೆ ಕೂತ್ಕೊಳ್ಳೋದಕ್ಕೂ ಟೈಮ್ ಇಲ್ಲ. ಇಲ್ಲಿ ನಡೀತಾ ಇರೋದೆಲ್ಲ ನಿನಗೂ ಗೊತ್ತು ತಾನೆ. ಪಾಪ ಮಲ್ಕೊಂಡಿದ್ದಾಳ? ಫೋನ್ ಕೊಡು ಅವಳಿಗೆ. ಅವಳು ಮಲ್ಕೊಂಡಿದ್ದಾಳೆ. ನೀನ್ ಸ್ವಲ್ಪ ಎಬ್ಬರ್ಸು, ನಾನು ಅವಳ ಧ್ವನಿ ಕೇಳಿಸ್ಕೋಬೇಕು. ಅವಳ ಮಾತು ಕೇಳ್ಬೇಕಲ್ವಾ? ಹಾಗಿದ್ರೆ ನಾಳೆ ಕಾಲ್ ಮಾಡಿ. ಇವಳಜ್ಜಿ ಆರ್ಥಿಕ ಕುಸಿತದಿಂದ ಈಗ ಎಲ್ಲಾ ಕಡೆ ಕೆಲಸಕ್ಕೆ ಕೊರತೆ ಆಗಿದೆ. ಆದ ಕಾರಣ ಇಲ್ಲಿ ಕೆಲಸ ಮಾಡ್ತಾ ಇರೋ ಇಂಡಿಯಾದವ್ರಿಗೆ ಕೆಲಸಕ್ಕೆ ಕೊರತೆ ಆಗತ್ತಾ ಅನ್ನೋ ಭಯ ಶುರುವಾಗಿದೆ. ಆರ್ಥಿಕ ಕುಸಿತವು ಬಹಳ ಹೆಚ್ಚಾಗುತ್ತಿರುವುದರಿಂದ ಇಲ್ಲಿರುವಂತ 2 ಲಕ್ಷ ಜನನ ಅವರವರ ನಾಡಿಗೆ ವಾಪಸ್ ಕಳಿಸಬೇಕು ಅನ್ನೋದು ಅಲ್ಲಿಯ ಸರ್ಕಾರದ ನಿರ್ಧಾರವಾಗಿದೆ. ಇಲ್ಲಿರೋರು ಬಹಳ ಜನ ಇಂಡಿಯಾದವ್ರೆ. ಇಲ್ಲಿ ಕೆಲಸ ಕಳ್ಕೊಂಡಿರೋರೆಲ್ಲ ವಾಪಸ್ ಅವ್ರ ನಾಡ್ಗೋಗಿ ಏನ್ ಕೆಲಸ ಮಾಡ್ಬೇಕು ಅನ್ನೋದೇ ಅವ್ರಿಗಿರೋ ಯಕ್ಷ ಪ್ರಶ್ನೆ. ಇವಾಗಿನ ಆರ್ಥಿಕ ಪರಿಸ್ಥಿತಿ ಅಲ್ಲಿರುವಂತಹ ಭಾರತೀಯರಿಗೆ ಬಹಳ ಸಂಕಷ್ಟದಲ್ಲಿ ಸಿಲುಕುವಂತೆ ಮಾಡಿದೆ. ಇವಾಗ ನೀವು ಅಲ್ಲಿ ನಡೆಯುತ್ತಿರುವಂತಹ ಪರಿಸ್ಥಿತಿನ ನೋಡ್ತಾ ಇದ್ದೀರಾ. ಆರ್ಥಿಕ ಪರಿಸ್ಥಿತಿಯಿಂದಾಗಿ ಅಲ್ಲಿ ಕೆಲಸ ಮಾಡುತ್ತಿದ್ದವರಿಗೆ ಸಾಯುವ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಇಂಡಿಯಾದ ಫೇಮಸ್ ರಿಕ್ರೂಟ್ಮೆಂಟ್ ಏಜೆನ್ಸಿ ತಿಳಿಸ್ತಾ ಇದೆ. ದೊಡ್ಡ ವ್ಯವಹಾರಗಳು ನಡೆಯುವಂತಹ ಜಾಗದಲ್ಲಿ, ಅದರಲ್ಲೂ ಯುಎಇಲ್ಲಿ, ಸುಮಾರು $582 ಲಕ್ಷ ಪ್ರಾಜೆಕ್ಟ್ ನಿಂತು ಹೋಗಿವೆ. ಈ ಸಮಸ್ಯೆಗಳು ಯಾವಾಗ ಸಾಲ್ವ್ ಆಗುತ್ತೆ, ಯಾವಾಗ ಮುಗಿಯುತ್ತೆ ಎಂಬ ಮಾಹಿತಿಗಳು ನಮಗಿನ್ನೂ ಸಿಕ್ಕಿಲ್ಲ. ಇಲ್ಲಿ ನಡೆದಿರುವಂತಹ ಸಮಸ್ಯೆಗಳಿಂದ ಭಾರತ ದೇಶದ ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ. ಈ ಕಾರಣದಿಂದ ನಮ್ಮ ಜನರು ತುಂಬಾ ಭಯಭೀತರಾಗಿದ್ದಾರೆ. ಈ ರೀತಿಯಾದಂತಹ ಸಮಸ್ಯೆಗಳು ಮತ್ತೆ ಬರದೇ ಇರಲಿ ಸರ್. ನಿಮ್ ಸಪೋರ್ಟ್ ಇರುತ್ತೆ ಅಂತಾನೆ ನಾವ್ ಇದೆಲ್ಲ ಶುರು ಮಾಡಿದ್ ಸರ್. ಇವಾಗ ಸಡನ್ ಆಗಿ ಇಲ್ಲ ಅಂತ ಹೇಳಿದ್ರೆ ಹೇಗೆ ಸರ್? ಅಲ್ಲ ಗೊತ್ತು, ಆದ್ರೂ ಸರ್. ಹಲೋ ಹಲೋ ಸರ್, ಹಲೋ. ಚಾನ್ಸರ್ ಆಗಲ್ಲ ಅಂತ ಹೇಳಿದ್ರು. ರಿಸೆಷನ್ ಇರೋದ್ರಿಂದ ಮೆಟ್ರೋ ಆರ್ಡರ್ ಕ್ಯಾನ್ಸಲ್ ಆಯ್ತಂತೆ. ದೊಡ್ಡ ಲಾಸೆ, ಇನ್ನೊಂದ್ 5 ಪೈಸಾನು ಕೊಡಕ್ಕಾಗಲ್ಲ ಅಂದ್ಬಿಟ್ರು. ಒಬ್ಬೊಬ್ರು ಹೀಗೆ ಹೇಳ್ತಿರೋದನ್ನ ನೋಡ್ತಿದ್ರೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಕಣೋ. ಹಲೋ, ಹಾಸ್ಪಿಟಲ್ಗೆ ಬಂದಾಯ್ತು. ಹಾ ಬಂದ. ಅನಂತು, ಈಗ ನಮ್ ಕೈಯಲ್ಲಿ 1 ರೂಪಾಯಿ ಕೂಡ ಇಲ್ಲ. ಇಂಥ ಸಮಯದಲ್ಲಿ ಅಪ್ಪನ ಹತ್ರ ಹೋಗಿ ಕೇಳೋದು ಏನ್ ಚೆನ್ನಾಗಿರುತ್ತೆ ಹೇಳು. ಇಲ್ಲಿ ನೋಡು, ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ. You told me many times, but this is over. I can't do it anymore. Sir, please. We are not asking for the waivers as such. Many times to solve it, but you didn't do it. So I stopped this for the last time. Please leave the building.